ಮಾತು ಖುಷಿಯಾಗುತ್ತಿದೆ. ಈ ತರಹ ಮಾತ್ರ ಇಬ್ಬರು ಹೊಸ ಭಾಷಣಕಾರರಿದ್ದಾರೆ, ಸಚೇತನ್ ಭಟ್ ಮತ್ತು ಶ್ರೀಮತಿ ಪದ್ಮಶ್ರೀ ಮೂರ್ತಿ ಅವರು. ಅವರಿಗೆ ವಿಶೇಷವಾದ ಆಹ್ವಾನವನ್ನು ಕೋರುತ್ತಾ ತಮ್ಮೆಲ್ಲರಿಗೂ ಕೂಡ ವಿಶೇಷವಾದ ಆಹ್ವಾನವನ್ನು ನೀಡುತ್ತೇನೆ. ವಾಕ್ಪಾತ ಹತ್ತನೆಯ ಮುಂದಿನ ಸಲದಿಂದ ಒಂದು ಸಣ್ಣ ಬದಲಾವಣೆಯನ್ನು ನಾವು ಲಾಸ್ಟ್ ಓದ್ತಲ್ಲಿ ಚರ್ಚೆ ಮಾಡಿದ ಮೂಲಕ ಮಾಡುತ್ತಾ ಇದ್ದೇವೆ. ಪ್ರತಿ ಭಾಷಣದ ನಂತರ ಎಲ್ಲರಿಗೂ ಒಂದು ನಿಮಿಷ ಕಾಲಾವಕಾಶವಿರುತ್ತದೆ. ಆ ಒಂದು ನಿಮಿಷ ಕಾಲಾವಕಾಶದಲ್ಲಿ ಆ ಭಾಷಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಿಮಗೆ ನೀಡಿದಂತಹ ಚೀಟಿಯಲ್ಲಿ ಬರೆದು ಆ ಭಾಷಣಕಾರರಿಗೆ ಕೊಡಬೇಕು. ವಿಮರ್ಶೆ ಯಾವ ರೀತಿ ಆಗುತ್ತೋ ಆ ರೀತಿ ವಿಮರ್ಶೆಯನ್ನು ಆಗ್ತಿರುತ್ತೆ. ಒಬ್ಬರೇ ಆ ಮೂರು ನಿಮಿಷ ಆ ಒಂದು ನಿಮಿಷವನ್ನು ಎರಡು ನಿಮಿಷ ಬೇಕಾಗಿರೋದನ್ನ ನನ್ನ ಮಾತಿನಲ್ಲಿ ಒಂದು ನಿಮಿಷವನ್ನ ನಿರ್ವಾಹಕರ ಮಾತಿನಲ್ಲಿ ಒಂದು ನಿಮಿಷವನ್ನು ತೆಗೆದಿರುತ್ತೇನೆ. ಭಾಷಾ ತಿದ್ದುಪಡಿ ಹರಿಶಾಸ್ತ್ರಿ ಅವರಲ್ಲಿ ಒಂದು ನಿಮಿಷ ತೆಗೆದುಕೊಂಡು ಅವರಿಗೆ ನಾಲ್ಕು ನಿಮಿಷ ನೀಡಿರುತ್ತೇನೆ. ಈ ಗೋಷ್ಠಿಯ ಸಮಯ ಪಾಲಕರಾಗಿ ಶ್ರೀ ಬಳ್ಳಾಲ್ ಗೋಪಿನಾಥ್ ಅವರು ನಿರ್ವಹಿಸುತ್ತಿದ್ದಾರೆ. ಮೊದಲನೇ ಭಾಷಣಕಾರರು ಸುಚೇತನ್ ಭಟ್, ಎರಡನೇ ಭಾಷಣಕಾರರು ಶ್ರೀಮತಿ ಪದ್ಮಶ್ರೀ ಮೂರ್ತಿ ಅವರು. ಮೊದಲನೇ ಭಾಷಣದ ವಿಮರ್ಶೆಯನ್ನು ಮಂಜುನಾಥ್ ಅವರು ಮಾಡಿದರೆ ಎರಡನೇ ಭಾಷಣದ ವಿಮರ್ಶೆಯನ್ನು ಜಯಂತ್ ಅವರು ನಿರ್ವಹಿಸಲಿದ್ದಾರೆ. ಕೊನೆಯದಾಗಿ ಆಶುಭಾಷಣವನ್ನ ರಘು ಅವರು ನಿರ್ವಹಿಸುತ್ತಾರೆ ಮತ್ತು ಭಾಷಾ ಬಳಗೆ ತಿದ್ದುಪಡಿಯನ್ನ ಹರಿಶಾಸ್ತ್ರಿ ಅವರು ನಿರ್ವಹಿಸಲಿದ್ದಾರೆ. ಮೊದಲನೆಯದಾಗಿ ಸಮಯಪಾಲಕರಾದ ಶ್ರೀ ಬಳ್ಳಾಲ್ ಗೋಪಿನಾಥ್ ಅವರನ್ನು ಸಮಯ ನಿಗದಿಪಡಿಸಿರುವುದನ್ನ ವಾಕ್ಪದಿಕರಿಗೆ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು, ಎಲ್ಲರಿಗೂ ಶುಭಗಳು. ವಾಕ್ಪಥದಲ್ಲಿ ಸಮಯ ಪಾಲನೆ ಅತ್ಯಂತ ಅವಶ್ಯಕ. ಯಾಕಂದ್ರೆ ಅದೇ ಇಲ್ಲದಿದ್ರೆ ಏನು ಎಷ್ಟು ಗಂಟೆ ಬೇಕಾದ್ರೂ ಭಾಷಣ ಮಾಡ್ಬೋದು ಪಾಲನೆ ನಮ್ಮ ರಾಜಕಾರಣಿ ಹೇಳ್ತಾರೆ. ಆದ್ರೆ ಇಲ್ಲಿಯ ಉದ್ದೇಶ ಅದಲ್ಲ, ಸರಿಯಾದ ಭಾಷಣ ನಿಗದಿತ ಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಬಂಧಿಸುವುದು ಅನ್ನೋದೇ ವಾಕ್ಪಥದ ಮೂಲ ಉದ್ದೇಶ. ಅದೇ ಸರಿ ಅದರಲ್ಲಿ ಭಾಷಣಕಾರರಿಗೆ ಪ್ರತಿ ಭಾಷಣಕಾರರಿಗೆ 10 ನಿಮಿಷದ ಅವಧಿ ಕೊಡಲಾಗುತ್ತದೆ. ಆ ಅವಧಿಯಲ್ಲಿ 8ನೇ ನಿಮಿಷ ಮುಗಿದ ಕೂಡಲೇ ನಾನು ನಿಮಗೆ ಹಸಿರು ಭಾಷಣಕಾರರಿಗೆ ಹಸಿರು ಬಾವುಟ ತೋರಿಸ್ತೇನೆ. ಇದರ ನಿಜವಾದ ಅರ್ಥ ಅಂದರೆ ನಿಮ್ಮ ಪೂರ್ತಿಯಾದ ಭಾಷಣ ಇನ್ನು 2 ನಿಮಿಷಗಳ ಕಾಲ ಮಾತ್ರ ಇದೆ. ಆ ಇದರಲ್ಲಿ ನೀವು ಆದಷ್ಟು ಬೇಗ ಅದನ್ನು ಪರಿಣಾಮಕಾರಿ ಬಂದಿದ್ದಕ್ಕೆ ನಿಮ್ಗೆ ಯಾವ್ದಾವುದು ಉದ್ದೇಶ ನಿಮ್ಗೆ ನಿಜವಾದ ಅದನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. 9ನೇ ನಿಮಿಷಕ್ಕೆ ನಾನು ಈ ಹಳದಿ ಬಾವುಟವನ್ನು ತೋರಿಸ್ತೇನೆ. ಇದರರ್ಥ ಅದೇ ರೀತಿಯಲ್ಲಿ 1ನೇ ನಿಮಿಷ ಉಳಿದಿರಲು ಅದರಲ್ಲಿ ನೀವು ನಿಮ್ಮ ಭಾಷಣವನ್ನು ಒಟ್ಟಾರೆಯಾಗಿ ಮುಗಿಸಲು ಪ್ರಯತ್ನ ಪಡಿ. ಆಮೇಲೆ 10ನೇ ನಿಮಿಷಕ್ಕೆ ಕೆಂಪು ಬಾಟವನ್ನು ತೋರಿಸುತ್ತಾ ಇದನ್ನು ಹೀಗೆ ಎತ್ತಿ ಹಿಡಿದುಕೊಂಡಿರುತ್ತೇನೆ ನಿಮ್ಮ ಭಾಷಣ ಮುಗಿಯುವ ತನಕ. ಅದು ಇದು ನಿಮ್ಮನ್ನು ಯಾವಾಗಲೂ ಎಚ್ಚರಿಸ್ತಾ ಇರ್ತದೆ ನೀವು ಈಗಾಗಲೇ ನಿಮ್ಮ ಸಮಯ ಅವಧಿ ಮುಗಿದಿದೆ ಅಂತ. ಇದರ ಅರ್ಥ ಇದೆಲ್ಲ ನಿಮ್ಮ ಭಾಷಣದ ಬೇಗ ಮೂಟೆ ಕಟ್ಟಿ ಅಂತಲ್ಲ ಅರ್ಥ. ಆದ್ರೆ ಆದಷ್ಟು ಬೇಗ ಇದರ ಪರಿಣಾಮಕಾರಿ ಹೇಗೆ ಬಂಧಿಸಬೇಕು ಅನ್ನೋದನ್ನು ಪ್ರತಿಯೊಂದು ಭಾಷಣದ ಮೂಲಕ ಪ್ರತಿಯೊಂದು ಭಾಷಣಕಾರರನ್ನ ನಾವು ನೋಡುವುದರ ಮೂಲಕ ವೀಕ್ಷಿಸುವುದರ ಮೂಲಕ ನಾವು ನಮ್ಮ ಇದನ್ನು ಮುಂದಿಸ್ಕೊಳ್ಬಹುದು. ಧನ್ಯವಾದ. ಧನ್ಯವಾದ. ಮುಂದೆ ಸಾಗುತ್ತಾ ಮೊದಲನೇ ಭಾಷಣಕಾರರಾದ ಸಚೇತನ್ ಭಟ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಇವರ ಪರಿಚಯ ಬಂದರೆ ಇವರ ಹವ್ಯಾಸಗಳು ಓದುವುದು ಮತ್ತು ವಿಶೇಷವಾದ ಆಸಕ್ತಿಯನ್ನು ಇತಿಹಾಸದಲ್ಲಿ ಹೊಂದಿದ್ದಾರೆ. ಅಭಿಯಂತರರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ.